ಬಿಚಿಯವರ ತಿಮ್ಮನ ತಲೆಯಿಂದ ಮತ್ತೊಂದು ಜೋಕ್ ತಿಮ್ಮನರು ಊರಾಗ ನಾಡ ಹಬ್ಬದ ಕಾರ್ಯಕ್ರಮ ನಡೆದಿತ್ತು ಪಕ್ಕದ ಊರಿನ ಒಬ್ಬ ಮಾಸ್ತರ್ನ ಗೆಸ್ಟ್ ಹಾಕಿ ಕರೆಸಿದ್ರು ಬಹಳ ಚಂದ ಸರ್ ಮಾತಾಡಿದರು ಈ ಮಾತನಾಡುವಂಥ ಸಂದರ್ಭದೊಳಗೆ ಕೊನೆಯ ಬೆಂಚಿನಲ್ಲಿ ಕುಳಿತುಕೊಂಡಿರ್ತಕ್ಕಂಥ ತಿಮ್ಮ ಮತ್ತು ತಿಮ್ಮನರ್ ಫ್ರೆಂಡ್ ಬಾಯಿ ಮಾಡೋಕತ್ತರು ಬಾಯಿ ಮಾಡೋದ್ರ ಜೊತೆಗೆ ಮಾತಿಗೆ ಮಾತು ಬಾಯಿಗೆ ಬಾಯಿ ಸೇರಿ ಕೊನೆಗೆ ಕೈ ಕೈ ಮಿಲಾಯಿಸಿಬಿಟ್ರು ಭಾಳ ಜಗಳನ ನಡೆದು ಎಲ್ಲ ಜನ ಎದ್ದು ಬಂದು ಎದ್ದು ಬಂದು ಅದ್ರ ಜೊತೆಗೆ ಭಾಷಣ ಮಾಡೋಕ್ಕಿರ್ತಕ್ಕಂಥ ಮಾಸ್ತರ್ನು ಎದ್ದು ಬಂದು ಲೇ ತಿಮ್ಮ ಯಾಕಪ್ಪ ಬಾಯಿ ಮಾಡಕತ್ತಿ ಜಗಳ ಮಾಡಕತ್ತಿ ಅಂತಂದು ಕೇಳಿದ್ರಂಥ ಆಗ ತಿಮ್ಮ ಅನ್ನಂತ ನೋಡ್ರಿ ಸರ ನಿಮ್ಮ ಭಾಷಣನ ಪ್ರಾರಂಭದಿಂದ ಕೊನೀತನೂ ನಾನು ಕೇಳೀನಿ ನೀವು ಆ ಭಾಷಣದೊಳಗೆ ಒಂದು ನೂರ ಏಳು ಬಾರಿ ತಿಳಿತಿಲ್ಲೋ ತಿಳಿತಿಲ್ಲೋ ಅಂತಂದು ಪದ ಬಳಸಿದ್ರಿ ಅಂತ ನಾನು ಅಂತೀನಿ ಇವ ನಮ್ಮ ಫ್ರೆಂಡ್ ಅದನ್ನಲ್ಲ ಇಲ್ಲ ಅವರು ಒಂದು ನೂರ ಐದು ಬಾರಿ ತಿಳಿತಿಲ್ಲೋ ತಿಳಿತಿಲ್ಲೋ ಅನ್ನೋ ಪದ ಬಳಸಿದ್ರಂತಂದು ಅನ್ನಂತ ತಿಮ್ಮ ಆಗ ಸರ್ ಮುಖ ಭಾಳ ಜೋತು ಬಿದ್ದಂಗೆ ಮಾಡ್ಕೊಂಡು ನಿಂತು ಅಂತ ಹೆಂಗೈತೆ ನೋಡ್ರಿ ನಮ್ಮ ತಿಮ್ಮಂದು ಅಬ್ಸರ್ವೇಷನ್ ಹ್ಞೂ